सुवर्ण ಏನ್ ಸರ್ ಸಚ್ಚಿದಾನಂದ ಅವರು ಕೊನೆಗೂ ಸೈನ್ ಮಾಡಲೇ ಇಲ್ಲ ಕೃಷ್ಣಮೂರ್ತಿ ಅವರೇ ನಾನು ಒಬ್ಬ ಬಿಸಿನೆಸ್ ಮ್ಯಾನ್ ಪರಿಸ್ಥಿತಿಯ ಲಾಭ ಮಾಡ್ಕೊಳ್ಳೋದು ನನ್ನ ಧರ್ಮ ಅದಕ್ಕೆ ನಾನು ಅವರಿಗೆ ಸಹಾಯ ಮಾಡಿದ್ದಕ್ಕೆ ಬದಲಾಗಿ ಅವರ ಹತ್ರ ನನ್ನ ಪ್ರಾಜೆಕ್ಟ್ಗೆ ಸೈನ್ ಮಾಡೋದಕ್ಕೆ ಹೇಳಿದೆ ಅವರು ಸೈನ್ ಮಾಡೋದಕ್ಕೆ ಮನಸ್ಸು ಮಾಡಲಿಲ್ಲ ಅವರ ಅಭಿಪ್ರಾಯಕ್ಕೂ ನಾನು ಬೆಲೆ ಕೊಡಬೇಕಲ್ವಾ ಯಾಕೆಂದ್ರೆ ಅವರು ನನಗೆ ತೀರ ಹತ್ತಿರ ಸಂಬಂಧಿ ಇಷ್ಟೊಂದು ಇನ್ಫ್ಲುಯೆನ್ಸ್ ಇರೋ ನೀವು ಈ ಪ್ರಾಜೆಕ್ಟ್ ಫೈಲ್ನ ಅವರ ಸೈನ್ ಇಲ್ಲದೆ ಮೂವ್ ಮಾಡಕಾಗಲ್ವಾ ಸಚ್ಚಿದಾನಂದ ಅವರ ಹಿಂದೆ ಬೀಳೋ ಅಗತ್ಯ ಇದೆಯಾ ಖಂಡಿತವಾಗಿ ಕೃಷ್ಣಮೂರ್ತಿಗಳೇ ನಾನು ಮನಸ್ಸು ಮಾಡಿದರೆ ಹೈ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಒಂದು ನಿಮಿಷದಲ್ಲಿ ಈ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿಸ್ಬೋದು ಆದರೆ ಎಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ಹೈ ಇನ್ಫ್ಲುಯೆನ್ಸ್ ಮಾಡಿದರೆ ಅದಕ್ಕೆ ಮರ್ಯಾದೆ ಇರಲ್ಲ ಸಚ್ಚಿದಾನಂದ ಅವರು ಇದಕ್ಕೆ ಖಂಡಿತವಾಗ್ಲೂ ಸೈನ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದ್ರೆ ಇದೇನು ಇಲ್ಲೀಗಲ್ ಪ್ರಾಜೆಕ್ಟ್ ಅಲ್ವಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಫಾಲ್ಟ್ ಇದೆ ಅನ್ನೋದು ಬಿಟ್ರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಸರ್ ಕೃಷ್ಣಮೂರ್ತಿ ಅವರೇ ಅಷ್ಟು ಸರಳವಾಗಿ ನಾನು ಎಲ್ರಿಗೂ ಅರ್ಥ ಆಗೋ ಹಾಗಿದ್ದರೆ ನಾನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಇರಲಿ ಬಿಡಿ ನೀವು ಹೊರಡಿ ಹಾಂ ಅಂದಾಗೆ ಸಚ್ಚಿದಾನಂದ ಅವರು ಡ್ಯೂಟಿಗೆ ಜಾಯಿನ್ ಆದ ತಕ್ಷಣವೇ ಈ ಫೈಲ್ ಅವರಿಗೆ ತಲುಪಬೇಕು ಸರಿ ಸರ್ ನಾನು ಇಲ್ಲಿ ಬರ್ತೀನಿ ಥ್ಯಾಂಕ್ ಯು ಇಷ್ಟೊಂದು ಕೋಪ ಬರುತ್ತೆ ನನಗೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ರಜನಿ ಜೊತೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಮೊದಲು ಅವಳಿಗೆ ಕಾಲ್ ಮಾಡಿ ನಿಮ್ಮ ಅಪ್ಪ ಅರೆಸ್ಟ್ ಆಗಿದ್ದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಬೇಕು ನನ್ನ ಮೇಲೆ ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಟ್ ಮಾಡ್ತಾಳೆ ಏನ್ ಮಾಡೋದು ಸಚ್ಚಿ ಹೇಗಿದ್ಯೋ ಚೆನ್ನಾಗಿದ್ದೀರಮ್ಮ ಅವಳೆ ಬಾ ಅನು ಯಾಕೆ ಹಾಕೋತಿದ್ದಾಳೆ ಅದು ಬಂದಾಯ್ತಲ್ಲ ಇನ್ಯಾಕ್ ಟೆನ್ಷನ್ ನೀವು ಬಂದಿದ್ ಖುಷಿ ಆಗ್ತಿದೆ ಆದ್ರೆ ನೀವು ಯಾರ್ ಕಾರಣದಿಂದ ಅಲ್ಲಿಗೆ ಹೋದ್ರಿ ಅನ್ನೋದು ಗೊತ್ತಾಗಿ ಬೇಜಾರಾಗ್ತಾ ಇದೀರಿ ಅಂದ್ರೆ ನಾನು ಸ್ಟೇಷನ್ ಗೆ ಹೋಗೋಕೆ ಯಾರ್ ಕಾರಣ ಅನ್ನೋದು ನಿಮಗೆ ಗೊತ್ತಾ ಯಾರು ವಿಷ್ಣು ಇಂದ ಪಪ್ಪ ಏನು ಹೇಳ್ತಿದ್ದೀಯಾ ರಜನಿ Thank you.
ಹೌದು ಪಪ್ಪ, ನೀವು ಅರೆಸ್ಟ್ ಆಗೋದಕ್ಕೆ ವಿಷ್ಣುನೇ ಕಾರಣ. ಪಪ್ಪ, ಅವತ್ತು 13 ದಿವಸ ಅವ್ರು ನನ್ನ ತಾಳೆ ಕಿತ್ತು ಹಾಕಿದ್ರಲ್ಲ, ಆ ವಿಷಯನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಪಪ್ಪನ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಾಗೆ ಮಾಡಿದ್ರು ಪಪ್ಪ. ಸಮಾಧಾನ ಮಾಡ್ಕೊಬಿಟ್ಟ, ಅಳಬಾರ್ದು. ವಿಷ್ಣು ಕೋಪದ ಭರದಲ್ಲಿ ಹಾಗೆ ಹೇಳಿರ್ಬೋದು, ಆದರೆ ನಾನಿವತ್ತು ಅರೆಸ್ಟ್ ಆಗಿದ್ದಕ್ಕೂ ಅವ್ರು ಹಾಗೆ ಹೇಳಿದ್ದಕ್ಕೂ ಸಂಬಂಧ ಇದೆ ಅಂತ ನಂಗೆ ಅನ್ಸಲ್ಲ. ಸಂಬಂಧ ಇದೆ ಪಪ್ಪ, ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಆಗ ನಾನೇ ಅರೆಸ್ಟ್ ಮಾಡಿಸಿದ್ದು, ಏನು ಇವಾಗ ಅಂತ ಹೇಳಿದ್ರು. ಇಲ್ಲ ರಜನಿ, ನೀನು ಹಳೆ ವಿಷಯ ತೆಗೆದು ಅವನು ಕೋಪ ಬರೋ ಹಾಗೆ ಮಾಡಿರ್ತೀಯ, ಅದಕ್ಕೆ ಹಾಗೆ ಹೇಳಿರ್ತಾರೆ. ಇಲ್ಲ ಪಪ್ಪ, ಇದು ಇವರೇ ಮಾಡಿದ್ದು, ನನಗೆ ಗೊತ್ತು. ಸರಿ, ನಾನು ವಿಷ್ಣು ಹತ್ರ ಫೋನ್ನಲ್ಲಿ ಮಾತಾಡ್ತೀನಿ. ಬೇಡ ಪಪ್ಪ, ನೀವು ಫೋನ್ ಮಾಡಿದ್ರೆ ಅವ್ರು ನಿಜ ಹೇಳಲ್ಲ, ಬೇರೆ ಏನಾದರೂ ಸುಳ್ಳು ಹೇಳ್ತಾರೆ. ಏನು ಮಾಡೋದು? ಸರಿ, ನಾನೇ ಅಲ್ಲಿಗೆ ಬಂದು ಮಾತಾಡ್ತೀನಿ, ಆಯ್ತಾ? ಬೇಡ ಪಪ್ಪ, ನೀವು ಯಾರೂ ಬರೋದು ಬೇಡ, ನಾನೇ ಹೋಗಿ ಮಾತಾಡ್ತೀನಿ. ಸರಿ ಪುಟ್ಟ, ಆದರೆ ಏನೇ ಮಾಡಿದ್ರು ಸಮಾಧಾನವಾಗಿ ಮಾಡಬೇಕು. ವಿಷ್ಣು ಹತ್ರ ಮಾತಾಡುವಾಗಲೂ ಅಷ್ಟೇ, ಸಮಾಧಾನವಾಗಿ ಮಾತಾಡು. ಆವೇಶದಲ್ಲಾದ ಅನಾಹುತಗಳು ಜೀವನಾನೇ ಹಾಳು ಮಾಡಿಬಿಡುತ್ತೆ. ವಿಷ್ಣು ಹೀಗೆ ಮಾಡಿಲ್ಲ ಅಂತ ನಂಗೆ ಅನ್ನಿಸ್ತಿರೋದು. ಏನ್ರಿ ನೀವು, ವಿಷ್ಣುನೇ ಮಾಡಿಸಿದ್ದು ಅಂತ ರಜನಿನೇ ಹೇಳ್ತಾ ಇದ್ದಾಳೆ, ಆದರೂ ನೀವು ವಿಷ್ಣು ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ಅನು, ವಿಷ್ಣು ಬುದ್ಧಿ ನಿಂಗೆ ಗೊತ್ತಿಲ್ವಾ? ತುಂಬ ಕೋಪ ಅವರಿಗೆ, ಅದಕ್ಕೆ ಹಾಗೆ ಹೇಳಿರ್ತಾರೆ. ನೀವೆಲ್ಲ ಯಾವುದೂ ನಿರ್ಧಾರಕ್ಕೆ ಬರೋದು ಬೇಡ, ಮೊದಲು ರಜನಿ ಹೋಗಲ್ಲಿ ಮಾತಾಡಲಿ, ಆಮೇಲೆ ನೋಡೋಣ. ರಜನಿ ತಂದೆಗೆ ಬೇಲ್ ಸಿಕ್ತು ಗೊತ್ತು. ಟಿವಿ ರಿಪೋರ್ಟರ್ ಒಬ್ರು ಫೋನ್ ಮಾಡಿದ್ರು, ರಾಜವರ್ಧನ್ ಕಡೆ ಲಾಯರೇ ಬೇಲ್ ಕೊಡ್ಸಿದ್ರು ಅಂತ ಹೇಳಿದ್ರು. ಬೀಗರಾಗಿ ಬೇಲ್ ಕೊಡ್ಸಿದ್ರ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿ ದೂರದೃಷ್ಟಿ ಇಟ್ಕೊಂಡು ಬೇಲ್ ಕೊಡ್ಸಿದ್ರ ಅಂತ ಕೇಳಿದ್ರು. ಅಲ್ಲ ರೀ, ನಿಮ್ಗೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ? ಅಪರಾಧಿನ ಬಚಾವ್ ಮಾಡಿದ್ರೆ ನಮ್ಮನ್ನ ಅಪರಾಧಿ ಸ್ಥಾನದಲ್ಲೇ ನೋಡ್ತಾರೆ. ನನ್ಗೆ ಯಾಕೋ ನೀವು ಅವ್ರಿಗೆ ಬೇಲ್ ಕೊಡ್ಸಿದ್ರು ಸರಿ ಅನಿಸ್ಲಿಲ್ಲ ರೀ. ಕುಸುಮ, ನಾನು ಯಾಕೆ ಸಚ್ಚಿದಾನಂದ ಅವ್ರ ವಿಷಯದಲ್ಲಿ ಕೇರ್ ತಗೊಂಡೆ, ಅವ್ರಿಗೆ ಯಾಕೆ ಬೇಲ್ ಕೊಡ್ಸಿದೆ ಅನ್ನೋದು ನಿನಗೆ ಈಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗತ್ತೆ. ನಾನೊಬ್ಬ ಬಿಸ್ನೆಸ್ ಮನ್ ಆಗಿ ಲೀಗ್ನಾಗಿ ಎರಡೂ ಕಡೆಯಿಂದಲೂ ಯೋಚನೆ ಮಾಡಿ ಅವರಿಗೆ ಸಹಾಯ ಮಾಡಿದ್ದೀನಿ. ಇದು ನಿನಗೆ ಅರ್ಥ ಆಗಲ್ಲ ಬಿಡು. ಹೌದು, ರಜನಿ ಬರಬೇಕಾಗಿತ್ತಲ್ಲ, ಯಾಕಿನ್ನೂ ಬಂದಿಲ್ವಾ? ಅವಳೇಲಿ ಬರ್ತಾಳೆ, ಸಿಕ್ಕಿದೆ ಚಾನ್ಸ್ ಅಂತ ಇನ್ನೂ ಒಂದು ವಾರ ಬರಲ್ಲ. ಅವಳಿಗೆ ಮನೆಗಿಂತ ಹೊರಗಿನ ವಿಷಯದಲ್ಲಿ ಆಸಕ್ತಿ ಜಾಸ್ತಿ. ಏನ್ ಮಾಡೋದು, ಎಲ್ಲ ನಮ್ಮ ಹಣೆ ಬರಹ. ಕುಸುಮ, ಎಲ್ಲ ವಿಷಯದಲ್ಲೂ ಕೊಂಕ ಮಾಡಿ ವ್ಯಂಗ್ಯ ಆಡೋದು ಬಿಟ್ರೆ ನಿನಗೆ ಬೇರೆ ಏನೂ ಗೊತ್ತಿಲ್ಲ. ನಾನು ರಜನಿ ಬಂದ್ಲ ಅಂತ ಕೇಳಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಸಾಕು, ಅದು ಇದು ಮಾತಾಡೋ ಅವಶ್ಯಕತೆ ಇಲ್ಲ. ವಿಷ್ಣು ಅಪ್ಪಾಜಿ ಕೂತ್ಕೋ. ನಾನು ನಿನ್ನ ರೂಮಲ್ಲಿ ಇದೆಯಾ ಅಂದ್ಕೊಂಡಿದ್ದೆ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ? ಏನಿಲ್ಲ ಅಪ್ಪಾಜಿ, ಹಾಗೆ ಸುಮ್ಮನೆ ಕೂತಿದ್ದೆ.
ಮಾವ ರಿಲೀಸ್ ಆದ್ರ ಆದ್ರಲ್ಲ ಯಾಕೆ ನಿನಗೆ ರಜನಿ ಫೋನ್ ಮಾಡಿಲ್ವಾ ಅದು ಅಪ್ಪಾಜಿ ವಿಷ್ಣು ಏನಾಗಿದೆ ನಿಮಗೆ ಯಾಕೆ ನೀವಿಬ್ಬರು ಒಬ್ಬರಿಂದ ಒಬ್ಬರು ದೂರನೇ ಇರ್ತೀರಾ ರಜನಿ ಫೋನ್ ಮಾಡಲಿಲ್ಲ ಅಂದ್ರೆ ನೀನಾದರೂ ಅವಳಿಗೆ ಫೋನ್ ಮಾಡಬೇಕು ತಾನೆ ಅಜಿ ಅದು ಫೋನ್ ಮಾಡಿ ಕೊಡು ನಾನು ಮಾತಾಡ್ತೀನಿ ಅಪ್ಪಾಜಿ ಏನು ಪರವಾಗಿಲ್ಲ ನಾನೇ ಮಾತಾಡ್ತೀನಿ ವಿಷ್ಣು ನಿಮ್ಮ ಇಬ್ಬರ ಮಧ್ಯೆ ಏನಾಗಿದೆ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ ನಾನೇ ಮಾತಾಡ್ತೀನಿ ಹ್ಮ್ ರಜು 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 ಮಾ ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ ಹಾ ಸಮಾಧಾನ ಆಯ್ತಾ ಈಗ ಸಮಾಧಾನ ಆಯ್ತಾ ನಿನಗೆ ನಮ್ಮ ಬದುಕನ್ನ ಹಾಳು ಮಾಡಿ ತೃಪ್ತಿ ಸಿಕ್ತಾ ನಿನಗೆ ನಾವೇನು ಅನ್ಯಾಯ ಮಾಡಿದ್ವಿ ನಿನಗೆ ನನ್ನ ಮಗಳೇನು ಅನ್ಯಾಯ ಮಾಡಿದ್ಲು ಅವತ್ತು ನನ್ನ ಮಗಳು ತಾಳಿ ಕಿತ್ತು ಹಾಕ್ತೆ ಇವತ್ತು ನನ್ನ ಗಂಡನ್ನ ಅರೆಸ್ಟ್ ಮಾಡಿಸಿದ್ಯಾ ನಾವು ಯಾರಿಗೂ ಮುಖ ಕೊಟ್ಟು ಮಾತಾಡದೆ ಇರೋ ಹಾಗೆ ಮಾಡಿಬಿಟ್ಟಿದ್ಯಾ ನನ್ನ ಮಗಳ ಮೇಲೆ ಏನಂತ ದ್ವೇಷ ನಿನಗೆ ಯಾಕೆ ಯಾಕೆ ಹೀಗೆ ಮಾಡಿದೆ ವಿಷ್ಣು ಏನ್ ಮಾಡ್ತಿದ್ಯಮ್ಮ ಕೊಡು ನಂಗೆ ಅವನ ಹತ್ರ ಮಾತಾಡಬೇಕು ಸುಮ್ಮನೆ ಇರಮ್ಮ ನಾನೇ ಅಲ್ಲಿಗೆ ಹೋಗ್ತೀನಲ್ಲ ನಾನು ಮಾತಾಡ್ತೀನಿ ನೀನು ಮಾತಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ರಜ್ಜು ಏನು ನಿರ್ಧಾರ ಮಾಡಿದ್ಯಾ ವಿಷ್ಣು ಹತ್ರ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಮ್ಮ ನಾನು ಸದ್ಯಕ್ಕೆ ಇನ್ನೂ ಯಾವ ನಿರ್ಧಾರನೂ ತಗೊಂಡಿಲ್ಲ ಮೊದಲು ವಿಷ್ಣು ಹತ್ರ ಮಾತಾಡ್ತೀನಿ ಅವ್ರಿಗೆ ಕೆಲಸ ಮಾಡಿದ್ದೇ ಹೌದಾದರೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂದರೆ ನೀನು ಕೇಳಿದ್ರು ನನಗ ಏನು ಹೇಳೋ ಪರಿಸ್ಥಿತಿ ಇಲ್ಲ ಸರಿ ಮಾ ನಿಮ್ಮಪ್ಪ ಹೇಳಿದ ಹಾಗೆ ನೀನು ಏನೇ ನಿರ್ಧಾರ ತಗೊಂಡ್ರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಸರಿ ಅಮ್ಮ ಸರಿ ನೀನು ರೆಡಿ ಆಗ್ಬಿಟ್ಟು ಕೆಳಗಡೆ ಬಾ ಅಜ್ಜಿ ಅದು ಹನಿಮುಂದಿನ ರಜನಿಗೆ ನಾನೇನೋ ಕೋಪದಲ್ಲಿ ಹೇಳಿದ್ದೆ ಅವಳು ಅದನ್ನೇ ಇಟ್ಕೊಂಡು ನಮ್ಮ ಅಪ್ಪನ್ನ ನೀವೇ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾಳೆ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಪ್ಪಾಜಿ ಅದಕ್ಕೆ ಅದೇ ಕೋಪದಲ್ಲಿ ಹೌದು ನಾನೇ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳಿದೆ ಏನು ವಿಷ್ಣು ನೀನು ಇದು ತಮಾಷೆ ಮಾಡೋ ವಿಷಯನ ಯಾಕೆ ಹಾಗೆ ಹೇಳಕ್ಕೆ ಹೋದೆ ಈಗ ಅವ್ರ ಮನೆಯಲ್ಲಿ ನಮ್ಮನ್ನು ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತಾ ಅಪ್ಪಾಜಿ ನಾನು ಈ ವಿಷಯ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಪ್ಪಾಜಿ ಕ್ಷಮಿಸಿ ಅಂತ ಕೇಳೋದು ದೊಡ್ಡ ಮಾತಲ್ಲ ವಿಷ್ಣು ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಲ್ಲಿಗೆ ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊಂಡಿರಲ್ಲ ಹೇಳು ನಾನೇ ಸಚ್ಚಿದಾನಂದ ಅವ್ರಿಗೆ ಫೋನ್ ಮಾಡ್ತೀನಿ ಹಲೋ ಹಲೋ ಸಚ್ಚಿದಾನಂದ ಅವರೇ ಹೇಳಿ ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದ್ದು
ಯಾವ ವಿಷಯ? ಅದು ನೀವು ಅರೆಸ್ಟ್ ಆಗೋದಕ್ಕೆ ವಿಷ್ಣುನೇ ಕಾರಣ ಅಂತ ನಿಮ್ಮ ಮಿಸ್ಸೆಸ್ ತಪ್ಪು ತಿಳ್ಕೊಂಡಿದ್ದಾರಂತೆ. ವಿಷ್ಣು ಹಾಗೆಲ್ಲ ಮಾಡೋನಲ್ಲ, ಅವನೇನು ಅಂತ ನಿಮಗೆ ಗೊತ್ತಲ್ವಾ? ಹಾ ಗೊತ್ತು, ಆದರೆ ನಿಮಗೆ ವಿಷಯ ಹೇಗೆ ಗೊತ್ತಾಯಿತು? ಅದು ನಿಮ್ಮ ಮಿಸ್ಸೆಸ್ ಫೋನಲ್ಲಿ ಹೇಳಿದರು. ವಿಷ್ಣು ತಮಾಷೆಗೆ ರಜನಿ ಹತ್ರ ನಿಮ್ಮ ತಂದೆನ ಅರೆಸ್ಟ್ ಮಾಡಿಸಿದ್ದು ನಾನೇ ಅಂತ ಹೇಳಿದ್ನಂತೆ. ಅದನ್ನು ನೀವುಗಳು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಹಾಗೇನಿಲ್ಲ ಅನು. ನಾನು ಅರೆಸ್ಟ್ ಆದ ಬೇಜಾರಲ್ಲಿ ಹಾಗೆ ಮಾತಾಡಬಹುದು ಅಷ್ಟೇ. ಖಂಡಿತ ನಾವು ತಪ್ಪು ತಿಳ್ಕೊಂಡಿಲ್ಲ. ನಾನು ರಜನಿಗೂ ಹೇಳಿದ್ದೀನಿ ಹಾಗೆ ತಪ್ಪು ತಿಳ್ಕೋಬೇಡ ಅಂತ. ಅವಳು ಇನ್ನೇನು ನಿಮ್ಮ ಮನೆಗೆ ಹೊರಟಿದ್ದಾಳ ಸರ್. ಓ ಸರಿ ಸಚ್ಚಿದಾನಂದ್ರೆ, ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಚೇಚೆ, ಹಾಗೇನಿಲ್ಲ ಸರ್. ಆಯ್ತು, ಫೋನ್ ಇಡ್ತೀನಿ. ಓಕೆ ಸರ್. ಯಾನು ಯಾಕೆ ಹೀಗೆ ಮಾಡಕ್ ಹೋದ್ಲು? ಏನಂತೆ ಅಪ್ಪಾಜಿ? ಅವರು ನಾನೇನು ತಪ್ಪು ತಿಳ್ಕೊಂಡಿಲ್ಲ, ರಜನಿಗೂ ಬೈದು ಬುದ್ಧಿ ಹೇಳಿದ್ದೀನಿ, ಅವಳು ಇನ್ನೇನು ನಿಮ್ಮನೆಗೆ ಹೊರಡ್ತಾ ಇದ್ದಾಳೆ ಅಂತ ಹೇಳಿದರು. ವಿಷ್ಣು, ಸಂಬಂಧಗಳು ಬಹಳ ಸೂಕ್ಷ್ಮ, ತುಂಬ ಜಾಗ್ರತೆಯಿಂದ ಅವುಗಳನ್ನ ಹ್ಯಾಂಡಲ್ ಮಾಡಬೇಕು. ಒಮ್ಮೆ ಸಂಬಂಧಗಳ ಮಧ್ಯೆ ಮನಸ್ತಾಪ ಬಂದರೆ ಮತ್ತೆ ಸರಿ ಮಾಡೋದಕ್ಕೆ ತುಂಬ ಕಷ್ಟ ಆಗತ್ತೆ. ರಜನಿ ಹೇಗೂ ಮನೆಗೆ ಬರ್ತಿದ್ದಾಳೆ, ಅವಳ ಹತ್ರ ಕ್ಷಮೆ ಕೇಳು. ನಾನು ಅವಳ ಹತ್ರ ಮಾತಾಡ್ತೀನಿ, ಸರಿನಾ? ಸರಿ ಅಪ್ಪಾಜಿ. ಹೆಡ್ ಬಿತ್ತು ಅಂದ್ರೆ ರಜನಿ ಮತ್ತೆ ಈ ಮನೆಗೆ ವಾಪಸ್ ಬರೋದಿಲ್ಲ. ಯಾವುದಕ್ಕೂ ಇನ್ನೊಂದ್ಸತಿ ಟ್ರೈ ಮಾಡೋಣ. ಅಯ್ಯೋ, ಇದೇನಿದು ಟೇಲ್ ಬಿತ್ತು ಅಂದ್ರೆ ರಜನಿ ವಾಪಸ್ ಈ ಮನೆಗೆ ಬರ್ತಾಳ? ಒಳ್ಳೆ ಒಂದೊಂದ್ಸತಿ ಒಂದೊಂದ್ ತರ ಬೀಳುತ್ತಲ್ಲ. ದೇವ್ರೆ ದೇವ್ರೆ, ನೀನ್ ಯಾವಾಗ್ಲೂ ಆ ರಜನಿ ಕಡೆನೇ ಇರ್ತೀಯ, ಇದೊಂದ್ಸಲನಾದ್ರೂ ನನ್ ಕಡೆ ಇರಪ್ಪ ಪ್ಲೀಸ್. ವಿಷ್ಣುನೇ ಸಚ್ಚಿದಾನಂದ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದು ಅಂತ ಕನ್ಫರ್ಮ್ ಆಗಿ ರಜನಿ ಇನ್ ಮುಂದೆ ಪರ್ಮನೆಂಟ್ ಆಗಿ ಈ ಮನೆಗೆ ಬರದೇ ಇರೋ ಹಾಗೆ ಮಾಡಪ್ಪ ಪ್ಲೀಸ್ ದೇವ್ರೆ. ಅನು, ಹಾ, ರಾಜವರ್ಧನ್ ಅವ್ರಿಗೆ ಫೋನ್ ಮಾಡಿದ್ಯಾ? ಇಲ್ವಲ್ಲ. ಆದ್ರೆ ವಿಷ್ಣು ರಜನಿಗೆ ಫೋನ್ ಮಾಡಿದ್ದ, ನಾನು ರಿಸೀವ್ ಮಾಡಿ ಮಾತಾಡ್ದೆ. ಏನ್ ಮಾತಾಡ್ದೆ? ನಮ್ ಜೀವನ ಜೊತೆ ಯಾಕಪ್ಪ ಆಟ ಆಡ್ತಾ ಇದೀಯ ಅಂತ ಕೇಳ್ದೆ ನಾನು. ವಿಷ್ಣುನೇ ಈ ಕೆಲಸ ಮಾಡಿರೋದು ಅಂತ ನಿನ್ ಕನ್ಫರ್ಮ್? ತಲೆ ಕೆಟ್ಟಿದ್ಯಾ ನಿಂಗೆ? ವಿಷ್ಣುನೇ ರಜನಿಗೆ ಹೇಳದ್ನಂತಲ್ಲ. ಅವರು ಸಿಟ್ಟಿನ ಭರದಲ್ಲಿ ಹೇಳಿರ್ತಾರೆ, ನಾನ್ ಆಗ್ಲೇ ಹೇಳಿರ್ಲಿಲ್ಲ. ಈ ವಿಚಾರದಲ್ಲಿ ನಾವ್ ಯಾರು ಮಾತಾಡೋದ್ ಬೇಡ, ಮೊದ್ಲು ರಜನಿ ಹೋಗಲ್ಲಿ ಮಾತಾಡ್ಲಿ ಅಂತ. ಈಗ ನೋಡಿ ಏನಾಯ್ತು. ಯಾಕೆ, ಏನಾಯ್ತು? ರಾಜವರ್ಧನ್ ಅವ್ರಿಗೆ ಈ ವಿಷಯ ಗೊತ್ತಾಗಿದೆ. ಅವ್ರು ನನಗೆ ಫೋನ್ ಮಾಡಿದ್ರು, ವಿಷ್ಣು ಈ ಕೆಲಸ ಮಾಡಿಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಅಂತ. ಅವ್ರಿಗೆ ಈ ವಿಷಯ ಗೊತ್ತಾಗಿದೆ ಅಂದಮೇಲೆ ಅವ್ರ ಮನೆಯವ್ರಿಗೆಲ್ರಿಗೂ ಗೊತ್ತಾಗಿರುತ್ತಲ್ಲ. ಇದರಿಂದ ರಜನಿಗಲ್ವ ತೊಂದರೆ? ಹಾಗೆಲ್ಲ ಏನೂ ಆಗಲ್ಲ ಪಾಪ. ಪಾಪ ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ತುಂಬಾ ಸೂಕ್ಷ್ಮವಾದ ವಿಷಯ ಪುಟ್ಟ, ಹುಷಾರಾಗಿ ಹ್ಯಾಂಡಲ್ ಮಾಡು. ಸರಿ ಮಾ, ನಾನು ಬರ್ತೀನಿ ಬರ್ತೀನಿ ಪಾಪ.